ವೀಕ್ಷಕರೇ ನಮಸ್ಕಾರ. ಹೌ ಯು ಗೈಸ್ ಡೂಯಿಂಗ್ ಟುಡೇ? ವೆಲ್ಕಮ್ ಟು ಸೂಪರ್ ಅಡಿಗೆ ಕಟ್ಟೆ. ವೀಕ್ಷಕರೇ, ಈ ಹೊರಗಡೆ ಮಳೆ ಬರ್ತಾ ಇದೆ, ಏನಾದರೂ ಕ್ರಂಚಿ ಕ್ರಂಚಿಯಾಗಿ ತಿನ್ನಬೇಕು ಅನಿಸ್ತಾ ಇದೆ ನನಗೆ. ಹಾಗೆ ನನ್ನ ಫ್ರೆಂಡ್ಸ್ಗೆಲ್ಲ ಒಂದು ಹೊಸ ಥರ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹೇಳ್ಕೊಡ್ತಾ ಇರೋದು ಸೊಪ್ಪಿನ ಬೋಂಡ. ಇಟ್ಸ್ ಜಸ್ಟ್ ಗೋಂಟ್ ಟು ಬಿ ಅಮೇಝಿಂಗ್ ಟು ಟೇಸ್ಟ್. ಸೊ ಪ್ಲೀಸ್ ಟ್ರೈ ಮಾಡಿ, ಗೋ ಅಹೆಡ್ ಆ್ಯಂಡ್ ವಾಚ್ ದ ವಿಡಿಯೋ ಆ್ಯಂಡ್ ಲರ್ನ್ ಸ್ಟೆಪ್ ಬೈ ಸ್ಟೆಪ್ ಹೌ ವಿ ಕ್ಯಾನ್ ಗೋ ಅಹೆಡ್ ಆ್ಯಂಡ್ ಡೂ ದಿಸ್. ಬಿಫೋರ್ ದ್ಯಾಟ್, ಪ್ಲೀಸ್ ಡೋಂಟ್ ಫೋರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ವೀಕ್ಷಕರೇ, ಹ್ಯಾವ್ ಅ ಗ್ರೇಟ್ ಟೈಮ್ ವಾಚಿಂಗ್ ವಿಡಿಯೋ. ಸೊಪ್ಪಿನ ಬೋಂಡಾಗೆ ಫಸ್ಟು ನಾವು ಕಡಲೆ ಹಿಟ್ಟನ್ನು ಮತ್ತು ಅರ್ಚಕಾರದ ಪುಡಿ ಒಂದು ಮಿಶ್ರಣನ ರೆಡಿ ಮಾಡ್ಕೊಂಡು ಬಿಡಬೇಕು. ಫಸ್ಟು ನಾನು ಮಿಶ್ರಣ ರೆಡಿ ಮಾಡ್ಕೊಳ್ತೀನಿ ನೋಡಿ. ಅದಕ್ಕೆ ನಾನು ಹಾಕ್ಕೊಳ್ತಾ ಇರೋದು 3/4 ಕಪ್ಪಷ್ಟು ಕಡಲೆ ಹಿಟ್ಟು, ಆಮೇಲೆ 1 ಟೀಸ್ಪೂನು ಅಚ್ಚಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಂಗು. ಇಷ್ಟು ಸೇರಿಸ್ಕೊಂಡು ನೀವು ನಿಧಾನಕ್ಕೆ ನೀರು ಹಾಕ್ಕೊಂಡು ಇದು ಬೋಂಡದ ಒಂದು ಹಿಟ್ಟಿನ ಹದಕ್ಕೆ ನೀವು ಇದನ್ನು ಕಲಿಸ್ಕೋಬೇಕು. ನಿಧಾನಕ್ಕೆ ಚೂರು ಚೂರೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಹದಕ್ಕೆ, ಬೋಂಡದ ಹದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೋಂಡ ತುಂಬ ಕ್ರಿಸ್ಪಿ ಆಗಬೇಕು ಅಂದರೆ ಒಂದು ಟ್ರಿಕ್ ಇದೆ. ಅದಕ್ಕೆ ನೀವು ಒಂದು ಸ್ವಲ್ಪ ಎಣ್ಣೆ, 1 ಟೀ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಈ ಒಂದು ಮಿಶ್ರಣಕ್ಕೆ ಹಾಕಿದ್ರೆ ಬೋಂಡ ಇನ್ನೂ ಕ್ರಿಸ್ಪಿ ಆಗುತ್ತೆ. ಈ ಮಿಶ್ರಣ ರೆಡಿ ಆದಮೇಲೆ ನಾನು ಇದಕ್ಕೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವ್ಯಾವ ಸೊಪ್ಪು ಉಪಯೋಗಿಸಿದ್ದೀನಿ ಅಂದರೆ ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪು. ಈ ಮೂರು ಸೊಪ್ಪನ್ನು ನೀಟಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನಿಮಗೆ ರುಚಿಗೆ ಇನ್ನೂ ಒಂದು ಸ್ವಲ್ಪ ಏನಾದರೂ ಹಾಕ್ಬೋದು ಅಂದರೆ ಸಣ್ಣದಾಗಿ ಒಂದು ಸ್ವಲ್ಪ ಈರುಳ್ಳಿ ಹೆಚ್ಕೊಂಡು ಇದಕ್ಕೆ ಹಾಕ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಡಿ. ನಿಮ್ಮ ಬೋಂಡದ ಒಂದು ಮಿಶ್ರಣ ರೆಡಿಯಾಗಿರುತ್ತೆ. ಆಮೇಲೆ ಎಣ್ಣೆ ಹಾಕ್ಕೊಂಡು ಕರ್ಕೊಳ್ಳೋದೆ ಕಾದಿದೆ. ಈಗ ಒಂದೊಂದೇ ಬೋಂಡ ಹಾಕ್ಕೊಳ್ಳಿ, ನಿಧಾನಕ್ಕೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ ನೋಡಿ, ಹೀಗೆ ಇದರಲ್ಲಿ ಒಂದು 5-6 ಅಂತೂ ಹಿಡಿಯುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಈರುಳ್ಳಿ ಸೊಪ್ಪು ಎಲ್ಲ ಸಣ್ಣದಾಗಿ ಹೆಚ್ಕೋಬೇಕು. ನೀವು ಸಣ್ಣದಾಗಿ ಹೆಚ್ಕೊಂಡ್ರೆ ಬೇಗನೆ ಬೇಯುತ್ತೆ. ಈಗ ಹಾಕ್ಕೊಂಡು ನೀವು ಚೆನ್ನಾಗಿ ಒಂದು ಕಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ. ವೀಕ್ಷಕರೇ, ಇದೆ ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಿ ಬೋಂಡ ಎಲ್ಲ ಮೇಲೆ ಬರ್ತಾ ಇದೆ ಎಣ್ಣೆ ಮೇಲೆ. ಸೂಪರ್ ಆಗಿ ಬೇಯ್ತಾ ಇದೆ ಈ ಬೋಂಡ. ಗೋ ಅಹೆಡ್ ಆ್ಯಂಡ್ ಟ್ರೈ ದಿಸ್.